ಆಟಗಂದಲ್ಲಿ ದೇವಾನಂದ ಚವನ್ ಅವ್ರ ಕಡೆಯಿಂದ ದುಡ್ಡೇನು ತಗೊಂಡಿದ್ರು ಅಂತ ಎಫ್ ಐ ಆರ್ ಆಗಿದೆ. ಈಗ ನೋಡು ಕುಮಾರ್ ಜೋಶಿ ಅವರು ಯಾವನಾರ ಬಂದ್ರೆ ಏನ್ ಬೇಕಾದ್ರೆ ತಗೊಂಡು ಹೊಡ್ಬಿಡ್ತೀನಿ. ಪತ್ರಿಕಾಗೋಷ್ಠಿ ಅಂತ ಅನ್ಕೊಂಡು ಏನ್ ತಗೊಂಡು ಹೊಡಿತೀನಿ ಭಾಷೆ ಹೇಳಲ್ಲ ಪದನ. ಈ ಪಕ್ಷ ಕಟ್ಟಿರೋದು ಯಾವನಿಗೋ ದುಡ್ಡು ಮಾಡೋದಕ್ಕೋಸ್ಕರ ಟಿಕೆಟ್ ಕೊಡೋದಕ್ಕೆಲ್ಲ ಈ ಪಕ್ಷ ಕಟ್ಟಿರೋದು. ಹಿಂದುತ್ವವಾದಿಗಳನ್ನು ಬೆಳೆಸಿ ಆ ಹಿಂದುತ್ವವನ್ನು ಆಡಳಿತ ಮುಖಾಂತರ ತರಬೇಕು ಅನ್ನೋದಕ್ಕೋಸ್ಕರ. ರಾಮ ಮಂದಿರ ಹೆಂಗಾಯ್ತು? ಆರ್ಟಿಕಲ್ 370 ಯಾಕೆ ಬಂತು? ಯಾವನೋ ದುಡ್ಡು ತೊಗೊಂಡು ಇಷ್ಟ ಬಂದ ಟಿಕೆಟ್ ಕೊಡೋದಕ್ಕೆಲ್ಲ ಈ ಪಾರ್ಟಿ ಬಂದಿರೋದು. ನನ್ನ ಹತ್ರ ಬಂದು ಕೇಳಿದರೆ ನನಗೆ ಹೇಳ್ತೀನಲ್ಲ ಏನು ತೊಗೊಂಡು ಹೊಡಿತಿದ್ದೆ ಅಂತ. ಅವ್ರು ಕೇಳಿ ಕೇಳಿ ಕೇಳೋ ಧೈರ್ಯನೂ ಯಾರಿಗೂ ಬರಲ್ಲ. ಈ ಥರದ್ದು ವ್ಯವಸ್ಥೆ ನಿಮಗೆ ನಂಗೆ ಹೊಸ್ತು. ಯಾಕೆಂದರೆ ಪ್ರಹ್ಲಾದ್ ಜೋಶಿ ಅಂತವ್ರ ಮೇಲೆ ಇಂಥ ಆಪಾದನೆ ಬಂದಿದೆ ಅಂತ ಅಂದರೆ ದುರ್ದೈವ. ಅವರು 32 ವರ್ಷದಿಂದ ನನಗಿದ್ದ ದೂರ, ನನ್ನ ಜೊತೆಗೆ ಪರಿಚಯನೇ ಇಲ್ಲ, ದೂರ ಇದ್ದಾರೆ, ಅವರು ನಮ್ಮ ತಂಗಿನೇ ಇಲ್ಲ, ಈ ಥರ ಇಲ್ಲೇ ಇಲ್ಲ, ಇದೆಲ್ಲ ಒಂದಿಷ್ಟು ಹೇಳಿಕೆಗಳು ಅವ್ರು ಕೊಟ್ಟಿದ್ದಾರೆ. ನಾನು ಅದಕ್ಕೋಸ್ಕರ ಅಂಥ ವ್ಯಕ್ತಿ ಮೇಲೆ ಆಪಾದನೆ ಬಂದಂಥ ಈ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ನಾನು ತುಂಬ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ. ತಕ್ಷಣ ಇಂಥದ್ರ ಬಗ್ಗೆ ತನಿಖೆ ಆಗಬೇಕು. ತನಿಖೆ ಆಗಿ ಯಾರು ತಪ್ಪಿತಸ್ಥರು, ಎಫ್ ಐ ಆರ್ ಬಿತ್ತು ಅಂತ ತಕ್ಷಣ ಅವ್ರು ಅಪ್ಸ್ಕಾಂಡಿಂಗ್ ಯಾಕಾದರೂ ನಂಗೆ ಗೊತ್ತಿಲ್ಲ. ಅವ್ರು ಬಂದು ಸ್ಪಷ್ಟ ಮಾಡ್ಬೋದಿತ್ತು ಇಂತಿಂಥ ಕಾರಣ, ನಾನು ಯಾವುದೇ ಕಾರಣಕ್ಕೂ ಮುಟ್ಟಿಲ್ಲ. ಈ ಜೋಶಿನ ಜೋಶಿಯವರೇನೆ ಪ್ರಹ್ಲಾದ್ ಜೋಶಿಯವರು, ಅವ್ರ ತಮ್ಮನ ಹೆಸರೇನು? ಗೋಪಾಲ್ ಜೋಶಿ, ಇನ್ನೊಬ್ಬ ಅವ್ರ ಮಗ, ಅವ್ರ ತಂಗಿ, ಇಂಥವ್ರ ಬಗ್ಗೆ ಗೊತ್ತಿಲ್ಲ ನನಗೆ ಅಂತ ಹೇಳ್ಕೊಂಡು ಅವ್ರು ಹೇಳ್ತಾ ಇದ್ದಾರಲ್ಲ, ಅವರೇ ಬಂದು ಹೇಳ್ಕೊಂಡ್ಬಿಡ್ಬೋದಿತ್ತು. ನಾವು ಅಂಥವ್ರಲ್ಲ, ನಾವು ಆ ಥರ ಮುಟ್ಟಿಲ್ಲ. ನನಗೆ ಗೊತ್ತಿಲ್ಲಪ್ಪ ನೀನು ಅಕೌಂಟು ಇನ್ನೊಂದು ಏನೇ ಆದ್ರೂ ಕೂಡ